ಎಚ್ಡಿಕೆ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿಯನ್ನು ನಡೆಸುತ್ತಾರೆ. ಕುಮಾರಸ್ವಾಮಿಯವರದು ಬರೀ ಬುಡಬುಡಕೆ ಮಾತು ಅಂತ ಹೇಳಿದ್ದಾರೆ. ಮಾತಾಡ್ಕೊಂಡಿರ್ತಾರೆ, ಬರೀ ಬುಡಬುಡಕೆ ಮಾತುಗಳನ್ನು ಆಡ್ತಾರೆ. ರೈತರ ಪರ ಕೆಲಸ ಮಾಡಲ್ಲ, ರೈತರ ಪರ ಒಂದೇ ಒಂದು ಕೆಲಸ ಮಾಡಿದರೆ ತೋರಿಸಲಿ, ಈಗ ಪಂಚೆ ಕಟ್ಟಿರೋದನ್ನ ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ ಅಂತ ಹೇಳಿ ಮಂಡ್ಯದ ಕೆಆರ್ಎಸ್ನಲ್ಲಿ ಡಿಸಿಎಂ ಡಿಕೆಶಿ ಕೊಟ್ಟಿರುವಂತಹ ಹೇಳಿಕೆ ಇದು. ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಎಚ್ ಡಿಕೆ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್. ಸಾಕಷ್ಟು ದಿನಗಳಿಂದಲೂ ಕೂಡ ಮಾತಿನ ಚಕಮಕಿ ಇಬ್ಬರ ನಡುವೆ ನಡೀತಾನೆ ಇದೆ. ಕುಮಾರಸ್ವಾಮಿಯವ್ರದ್ದು ಬರೀ ಬುಡಬುಡಿಕೆ ಮಾತುಗಳಾಗಿದೆ ಅನ್ನುವಂತಹ ಆರೋಪವನ್ನು ಮಾಡಿದ್ದಾರೆ. ಮಾತನಾಡ್ಕೊಂಡಿರ್ತಾರೆ ಅಷ್ಟೇ, ಬಟ್ ಅವ್ರ ಕೈಯಿಂದ ಯಾವ ಕೆಲಸಗಳು ಆಗಿಲ್ಲ, ರೈತರ ಪರ ಏನ್ ಕೆಲಸ ಮಾಡಿದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಹಾಕಿದ್ದಾರೆ. ಬುಡಬುಡಿಕೆ ಮಾತು ಅವಶ್ಯಕತೆ ಇಲ್ಲ, ಯೂಟರ್ನ್ ಮಾತುಗಳನ್ನೆಲ್ಲ ನೋಡಿದ್ದೀನಿ, 5 ನಿಮಿಷದಲ್ಲಿ ಕೊಡಿಸ್ತೀನಿ ಅಂತ ಹೇಳಿದ ಮಾತು ಕೂಡ ನಿಮ್ ಮಂಡ್ಯದಲ್ಲೇ ಡಿಸ್ಪ್ಲೇ ಮಾಡಿದ್ದೀನಿ. ಅದಾದ್ಮೇಲೆ ಯಾರ ಮೂರ್ಖನ ಇದು ಕೇಳೋದು ಅನ್ನೋದು ಕೂಡ ನಿಮ್ಮ ನೀವೇ, ಅದನ್ನೆಲ್ಲ ಮಾಧ್ಯಮದವರು ಈ ರಾಜ್ಯಕ್ಕೆ ಹೇಳಿದ್ದೀರಿ. ಕಾನೂನು ನಮಗೆ ರಕ್ಷಣೆ ಕೊಡ್ತದೆ, ಯಾವತ್ತೂ ಅವರೇನು ರೈತರ ಪರವಾಗಿ ಏನಿಲ್ಲ, ಬರೀ ಖಾಲಿ ಮಾತಾಡ್ತಾ ಇದ್ದಾರೆ. ಯಾವುದು ರೈತರ ಪರವಾಗಿ ನಿಂತ್ಕೊಂಡಂತ ಒಂದು ಘಟನೆನೂ ಕೂಡ ಇಲ್ಲ. ಅವ್ರ ಬದುಕಿನಲ್ಲೇ ಒಂದು ರೈತರ ಪರವಾಗಿ ಪಂಚಾಯಿ ಹೊಸ ಕಟ್ಟಿದ್ದು ಬಿಟ್ರೆ ಇನ್ಯಾವ ರೈತರ ಪರವಾಗಿ ನಿಂತಿದ್ದು ಒಂದು ದಾಖಲೆ ಕೂಡ ಇಲ್ಲ. ಎಚ್ ಡಿಕೆ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿಯನ್ನು ನಡೆಸುತ್ತಾರೆ. ಕುಮಾರಸ್ವಾಮಿಯವರದು ಬರೀ ಬುಡಬುಡಕೆ ಮಾತು ಅಂತ ಹೇಳಿದ್ದಾರೆ. ಮಾತಾಡ್ಕೊಂಡಿರ್ತಾರೆ, ಬರೀ ಬುಡಬುಡಕೆ ಮಾತುಗಳನ್ನು ಆಡ್ತಾರೆ. ರೈತರ ಪರ ಕೆಲಸ ಮಾಡಲ್ಲ, ರೈತರ ಪರ ಒಂದೇ ಒಂದು ಕೆಲಸ ಮಾಡಿದರೆ ತೋರಿಸಲಿ, ಈಗ ಪಂಚೆ ಕಟ್ಟಿರೋದನ್ನ ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ ಅಂತ ಹೇಳಿ ಮಂಡ್ಯದ ಕೆಆರ್ಎಸ್ನಲ್ಲಿ ಡಿಸಿಎಂ ಡಿಕೆಶಿ ಕೊಟ್ಟಿರುವಂತಹ ಹೇಳಿಕೆ ಇದು. ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಎಚ್ ಡಿಕೆ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್. ಸಾಕಷ್ಟು ದಿನಗಳಿಂದಲೂ ಕೂಡ ಮಾತಿನ ಚಕಮಕಿ ಇಬ್ಬರ ನಡುವೆ ನಡೀತಾನೆ ಇದೆ. ಕುಮಾರಸ್ವಾಮಿಯವ್ರದ್ದು ಬರೀ ಬುಡಬುಡಿಕೆ ಮಾತುಗಳಾಗಿದೆ ಅನ್ನುವಂತಹ ಆರೋಪವನ್ನು ಮಾಡಿದ್ದಾರೆ. ಮಾತನಾಡ್ಕೊಂಡಿರ್ತಾರೆ ಅಷ್ಟೇ, ಬಟ್ ಅವ್ರ ಕೈಯಿಂದ ಯಾವ ಕೆಲಸಗಳು ಆಗಿಲ್ಲ, ರೈತರ ಪರ ಏನ್ ಕೆಲಸ ಮಾಡಿದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಹಾಕಿದ್ದಾರೆ. ಬುಡಬುಡಿಕೆ ಮಾತು ಅವಶ್ಯಕತೆ ಇಲ್ಲ, ಯೂಟರ್ನ್ ಮಾತುಗಳನ್ನೆಲ್ಲ ನೋಡಿದ್ದೀನಿ, 5 ನಿಮಿಷದಲ್ಲಿ ಕೊಡಿಸ್ತೀನಿ ಅಂತ ಹೇಳಿದ ಮಾತು ಕೂಡ ನಿಮ್ ಮಂಡ್ಯದಲ್ಲೇ ಡಿಸ್ಪ್ಲೇ ಮಾಡಿದ್ದೀನಿ. ಅದಾದ್ಮೇಲೆ ಯಾರು ಮೂರ್ಖನ ಇದು ಕೇಳೋದು ಅನ್ನೋದು ಕೂಡ ನಿಮ್ಮ ನೀವೇ, ಅದನ್ನೆಲ್ಲ ಮಾಧ್ಯಮದವರು ಈ ರಾಜ್ಯಕ್ಕೆ ಹೇಳಿದ್ದೀರಿ. ಕಾನೂನು ನಮಗೆ ರಕ್ಷಣೆ ಕೊಡ್ತದೆ, ಯಾವತ್ತೂ ಅವರೇನು ರೈತರ ಪರವಾಗಿ ಏನಿಲ್ಲ, ಬರೀ ಖಾಲಿ ಮಾತಾಡ್ತಾ ಇದ್ದಾರೆ. ಯಾವುದು ರೈತರ ಪರವಾಗಿ ನಿಂತ್ಕೊಂಡಂತ ಒಂದು ಘಟನೆನೂ ಕೂಡ ಇಲ್ಲ. ಅವ್ರ ಬದುಕಿನಲ್ಲೇ ಒಂದು ರೈತರ ಪರವಾಗಿ ಪಂಚಾಯಿ ಹೊಸ ಕಟ್ಟಿದ್ದು ಬಿಟ್ರೆ ಇನ್ಯಾವ ರೈತರ ಪರವಾಗಿ ನಿಂತಿದ್ದು ಒಂದು ದಾಖಲೆ ಕೂಡ ಇಲ್ಲ. ಎಚ್ ಡಿಕೆ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿಯನ್ನು ನಡೆಸುತ್ತಾರೆ. ಕುಮಾರಸ್ವಾಮಿಯವರದು ಬರೀ ಬುಡಬುಡಕೆ ಮಾತು ಅಂತ ಹೇಳಿದ್ದಾರೆ. ಮಾತಾಡ್ಕೊಂಡಿರ್ತಾರೆ, ಬರೀ ಬುಡಬುಡಕೆ ಮಾತುಗಳನ್ನು ಆಡ್ತಾರೆ. ರೈತರ ಪರ ಕೆಲಸ ಮಾಡಲ್ಲ, ರೈತರ ಪರ ಒಂದೇ ಒಂದು ಕೆಲಸ ಮಾಡಿದರೆ ತೋರಿಸಲಿ, ಈಗ ಪಂಚೆ ಕಟ್ಟಿರೋದನ್ನ ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ ಅಂತ ಹೇಳಿ ಮಂಡ್ಯದ ಕೆಆರ್ಎಸ್ನಲ್ಲಿ ಡಿಸಿಎಂ ಡಿಕೆಶಿ ಕೊಟ್ಟಿರುವಂತಹ ಹೇಳಿಕೆ ಇದು. ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಎಚ್ ಡಿಕೆ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್. ಸಾಕಷ್ಟು ದಿನಗಳಿಂದಲೂ ಕೂಡ ಮಾತಿನ ಚಕಮಕಿ ಇಬ್ಬರ ನಡುವೆ ನಡೀತಾನೆ ಇದೆ. ಕುಮಾರಸ್ವಾಮಿಯವ್ರದ್ದು ಬರೀ ಬುಡಬುಡಿಕೆ ಮಾತುಗಳಾಗಿದೆ ಅನ್ನುವಂತಹ ಆರೋಪವನ್ನು ಮಾಡಿದ್ದಾರೆ. ಮಾತನಾಡ್ಕೊಂಡಿರ್ತಾರೆ ಅಷ್ಟೇ, ಬಟ್ ಅವ್ರ ಕೈಯಿಂದ ಯಾವ ಕೆಲಸಗಳು ಆಗಿಲ್ಲ, ರೈತರ ಪರ ಏನ್ ಕೆಲಸ ಮಾಡಿದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಹಾಕಿದ್ದಾರೆ. ಬುಡಬುಡಿಕೆ ಮಾತು ಅವಶ್ಯಕತೆ ಇಲ್ಲ, ಯೂಟರ್ನ್ ಮಾತುಗಳನ್ನೆಲ್ಲ ನೋಡಿದ್ದೀನಿ, 5 ನಿಮಿಷದಲ್ಲಿ ಕೊಡಿಸ್ತೀನಿ ಅಂತ ಹೇಳಿದ ಮಾತು ಕೂಡ ನಿಮ್ ಮಂಡ್ಯದಲ್ಲೇ ಡಿಸ್ಪ್ಲೇ ಮಾಡಿದ್ದೀನಿ. ಅದಾದ್ಮೇಲೆ ಯಾರು ಮೂರ್ಖನ ಇದು ಕೇಳೋದು ಅನ್ನೋದು ಕೂಡ ನಿಮ್ಮ ನೀವೇ, ಅದನ್ನೆಲ್ಲ ಮಾಧ್ಯಮದವರು ಈ ರಾಜ್ಯಕ್ಕೆ ಹೇಳಿದ್ದೀರಿ. ಕಾನೂನು ನಮಗೆ ರಕ್ಷಣೆ ಕೊಡ್ತದೆ, ಯಾವತ್ತೂ ಅವರೇನು ರೈತರ ಪರವಾಗಿ ಏನಿಲ್ಲ, ಬರೀ ಖಾಲಿ ಮಾತಾಡ್ತಾ ಇದ್ದಾರೆ. ಯಾವುದು ರೈತರ ಪರವಾಗಿ ನಿಂತ್ಕೊಂಡಂತ ಒಂದು ಘಟನೆನೂ ಕೂಡ ಇಲ್ಲ. ಅವ್ರ ಬದುಕಿನಲ್ಲೇ ಒಂದು ರೈತರ ಪರವಾಗಿ ಪಂಚಾಯಿ ಹೊಸ ಕಟ್ಟಿದ್ದು ಬಿಟ್ರೆ ಇನ್ಯಾವ ರೈತರ ಪರವಾಗಿ ನಿಂತಿದ್ದು ಒಂದು ದಾಖಲೆ ಕೂಡ ಇಲ್ಲ. ಬುಡಬುಡಿಕೆ ಮಾತು ಅವಶ್ಯಕತೆ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.